ಕೇಳಾಗಲ್ಲ, ನಾನು ಹೊಡಿತೀನಿ ನೋಡು, ಈಗ ನಾನು ಹೊಡಿತೀನಿ ನೋಡು. ಸೂಪರ್ ಶಾಟ್ ಕಣು. ಕ್ಲಾಸ್ ಒಳಗಡೆ ಓಡೋದ್ರು, ಆದ್ರೆ ನೀನ್ ಯಾಕೆ ಹೋಗ್ಲಿಲ್ಲ? ನಾನ್ ತಪ್ಪು ಮಾಡಿದೇನಲ್ಲ, ಅದಕ್ಕೆ ನೀವು ಕ್ಷಮಿಸೋವರೆಗೂ ನಾನು ಒಳಗಡೆ ಹೋಗೋದಿಲ್ಲ. ಬ್ರೇವ್ ಬಾಯ್ ತಗೋ, ಕ್ಯಾಚ್, ಹೋಗು. ನನ್ನ ಕ್ಷಮಿಸಿದ್ರ? ಮತ್ತೆ ಬಾಲ್ ಕೊಟ್ನಲ್ಲ, ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿಲ್ವಲ್ಲ. ನಿನ್ನ ಆಟದ ಜೊತೆಗೆ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾರ್ಥಿ ಆಗ್ತಿ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಕ್ಷಮಿಸೋದು. ಎಸ್, ಐ ಪ್ರಾಮಿಸ್, ನಾನು ಚೆನ್ನಾಗಿ ಓದ್ತೀನಿ. ಸರಿ, ಹೋಗು, ನಾನು ನಿನ್ನ ಕ್ಷಮಿಸಿದ್ದೀನಿ. ಇವತ್ತು 1 ಗಂಟೆಗೆ DC ಅವರು ನಮ್ಮ ಸ್ಕೂಲ್ ವಿಸಿಟಿಗೆ ಬರ್ತಾ ಇದ್ದಾರೆ. ಕಾನ್ಫರೆನ್ಸ್ ರೂಮ್ನಲ್ಲಿ ಎಲ್ಲ ರೆಡಿ ಇದೆ ಅಲ್ವಾ? ಎಸ್ ಮೇಡಮ್, ಇಟ್ಸ್ ಆಲ್ ರೆಡಿ. ಏ ತಮ್ಮ, ಇಲ್ಲಿ ಪ್ರಿನ್ಸಿಪಲ್ ರೂಮ್ ಎಲ್ಲಿದೆಯಪ್ಪ? ಅಲ್ಲಿ ಮುಂದೆ ಹೋಗಿ ರೆಡಿ ತಗೊಳ್ಳಿ ಸರ್. ಸರಿ, ಥ್ಯಾಂಕ್ಸ್ ಅಪ್ಪ. ನಾನೇ ಹೋಗಿ ವೆಲ್ಕಮ್ ಮಾಡಿ ಅವರನ್ನ ಕಾನ್ಫರೆನ್ಸ್ ರೂಮಿಗೆ ಕರ್ಕೊಂಡು ಬರ್ತೀನಿ. ಬಟ್ 12:50 ಒಳಗೆ ನಮ್ಮೆಲ್ಲ ಸ್ಟಾಫ್ ಕಾನ್ಫರೆನ್ಸ್ ರೂಮ್ನೊಳಗೆ ಬರೋದಕ್ಕೆ ಹೇಳಿ. ಓಕೆ ಮೇಡಮ್. ಎನಿ ಅದರ್ ಡೌಟ್ಸ್? ನೋ ಮೇಡಮ್, ಯು ಕ್ಯಾನ್ ಲೀವ್ ನೌ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೌ ಆರ್ ಯು ಮೇಡಮ್? ಐ ಆಮ್ ಫೈನ್, ಟೇಕ್ ಯುವರ್ ಸೀಟ್. ಹೇಳಿ, ಏನಾಗಬೇಕಾಗಿತ್ತು? 10th ಕ್ಲಾಸು ಬಿ ಸೆಕ್ಷನ್, ದೀಪಕ್ ಕುಮಾರ್ ಇದಾನಲ್ಲ, ಅವನು ಗ್ರ್ಯಾಂಡ್ ಫಾದರ್ ಮೇಡಮ್ ನಾನು. ಓಕೆ. ಅದೇ ಮೇಡಮ್, ನನ್ನ ಮೊಮ್ಮಗನ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅವನನ್ನ ಕ್ಲಾಸಲ್ಲಿ ಸೇರಿಸಿಲ್ವಂತೆ, ಅದಕ್ಕೆ ನಾನು ನಿಮ್ಮನ್ನ ಭೇಟಿಯಾಗಿ ಮಾತಾಡ್ಸೋಣ ಅಂತ ಬಂದೆ. ವೇಟ್, ಲೆಟ್ ಮೀ ಚೆಕ್. ದೀಪಕ್ ಕುಮಾರ್? ಎಸ್ ಎಸ್ ಮೇಡಮ್, ಎಸ್ ಹೌದು ಹೌದು, ದೀಪಕ್ ಕುಮಾರ್. 4 months ಅವನ ಫೀಸ್ ಡ್ಯೂ ಇದೆ. ಹೌದು ಮೇಡಮ್. ಸಾರಿ ಸರ್, ಫೀಸ್ ಕಟ್ಟೋವರೆಗೂ ಅವನನ್ನ ಕ್ಲಾಸ್ನಲ್ಲಿ ಸೇರಿಸ್ಕೊಳ್ಳಿಕ್ ಆಗೋದಿಲ್ಲ. ಪ್ಲೀಸ್ ಆ ತರ ಹೇಳ್ಬಿಡಿ ಮೇಡಮ್, ಪ್ಲೀಸ್. ನೋ ಪ್ಲೀಸ್, ನೋ ಎಕ್ಸ್ಕ್ಯೂಸಸ್. 3-4 ತಿಂಗಳಿಂದ ನಮ್ಮ ಮಗನಿಗೆ ತುಂಬಾ ಹುಷಾರಿಲ್ಲ, ನಮ್ ಬರೋ ಪೇಮೆಂಟ್ ಎಲ್ಲ ಆಸ್ಪತ್ರೆಯೇ ಖರ್ಚಾಗ್ತಾ ಇದೆ ಮೇಡಮ್. ಇಸ್ ದಟ್ ಮೈ ಪ್ರಾಬ್ಲಮ್? ಫೀಸ್ ಸರಿಯಾಗಿ ಕಟ್ಟೋಕಾಗ್ಲಿಲ್ಲ ಅಂದ್ರೆ ಯಾಕೆ ಸರ್ ಪ್ರೈವೇಟ್ ಸ್ಕೂಲಿಗೆ ಹಾಕ್ತೀರಾ? ನಿಮ್ ಯೋಗ್ಯತೆಗೆ ತಕ್ಕೋ ಹಾಗೆ ಯಾವ್ದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಬೇಕು. ನಾವಿಲ್ಲಿ ಸಮಾಜ ಸೇವೆ ಮಾಡೋದಿಕ್ಕೆ ಸ್ಕೂಲ್ ಕಟ್ಟಿಲ್ಲ ಅಲ್ವಾ? ಪೆಂಡಿಂಗ್ ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಅವನನ್ನ ಇನ್ನ ಸ್ಕೂಲ್ನಿಂದ ತೆಗೆದಾಕ್ತೀವಿ. ನೋ ಎಮೋಷನಲ್ ಬ್ಲ್ಯಾಕ್ ಮೇಲ್ ಪ್ಲೀಸ್. ನೀವಿನ್ ಹೋಗ್ಬಹುದು, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೆಂಡಿಂಗ್ ಫೀಸ್ ತಗೊಂಡೇ ಬನ್ನಿ. ಇನ್ನೊಂದೆರಡು ತಿಂಗಳು ಅವಕಾಶ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್. ನೋ ನೋ ನೋ, ಪ್ಲೀಸ್ ಗೋ ನೋ. ಅರೆ, ಇವತ್ತು PC ಅವರು ವಿಸಿಟ್ ಇದೆ ನಮ್ಮ ಸ್ಕೂಲಿಗೆ. ಸುಮ್ಸುಮ್ನೆ ಡ್ರಾಮಾ ಕ್ರಿಯೇಟ್ ಮಾಡಬೇಡಿ, ಹೋಗಿ ಹೋಗಿ. ನೀವು ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇವರನ್ನ ಹೊರಗ್ ಕರ್ಕೊಂಡು ಹೋಗಿ. ಬಿಡಪ್ಪ ಬಿಡಪ್ಪ.
ನಮಸ್ಕಾರ ಸರ್. ಈ ಡಿಸಿ ಅವ್ರು ಯಾಕೆ ಆ ಮುದುಕನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಸರ್? ಗುರುತ್ ಸಿಕ್ತಾ ನಾನು ಯಾರಿದ್ದೀನಿ ಅಂತ? ನಾನು ನಿಮ್ಮ ಸ್ಟೂಡೆಂಟ್ ಸರ್. ಕೆಲವು ವರ್ಷಗಳ ಹಿಂದೆ ತಾವು ಕಲಬುರ್ಗಿ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿದ್ರಿ ಅಲ್ವಾ? ನಿಮ್ಮ ಕ್ಲಾಸಲ್ಲಿ ಒಂದಿನ ಹರೀಶ್ ಅನ್ನೋ ಹುಡುಗ ಒಂದು ಕಾಸ್ಟ್ಲಿ ವಾಚ್ ಕಳ್ಕೊಂಡಿದ್ದ, ಅದು ನಿಮ್ಗೆ ನೆನಪಿದೆಯಾ ಸರ್? ನನ್ನ ವಾಚ್ ಕಳೆದೋಗಿದೆ ಸರ್. ಆ ವಾಚು ಆ ದಿವಸ ಕದ್ದಿದ್ದು ನಾನೇ ಸರ್. ನಮ್ ಡ್ಯಾಡಿ ಹೊಸ ವಾಚ್ ತಂದಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಮತ್ತೆ ತೋರಿಸಲ್ವಲ್ಲೋ. ಬಾಬಾ ತೋರಿಸ್ತೀನಿ ಬಾ. ಏನಾಯ್ತು? ಅಯ್ಯೋ ನನ್ನ ವಾಚೆ ಕಾಣ್ತಿಲ್ಲ. ಯಾರೋ ತಗೊಂಡಿದಾರೋ ವಾಚು? ಯಾರಾದ್ರೂ ವಾಚ್ ತಗೊಂಡಿದ್ದೀರಾ? ಇಲ್ಲ, ನನ್ನ ವಾಚ್ ಕಳೆದೋಗಿದೆ ಸರ್. ಎಲ್ಲಿ? ಇಂಟರ್ವಲ್ಗೆ ಹೋಗೋ ಮುಂಚೆ ಬ್ಯಾಗ್ನಲ್ಲಿ ಇಟ್ಟಿದ್ದೆ ಸರ್, ಆದರೆ ವಾಪಸ್ ಬಂದು ನೋಡುವಷ್ಟರಲ್ಲಿ ಬ್ಯಾಗ್ನಲ್ಲಿ ಇಲ್ಲ ಸರ್. ಇನ್ನು ಯಾರ ಮೇಲಾದರೂ ಅನುಮಾನ ಇಲ್ಲ ಸರ್. ಕಳೆದಿದ್ದು ಗೊತ್ತಾದರೆ ಮನೇಲಿ ತುಂಬ ಬೈತಾರೆ ಸರ್. ನಮ್ಮ ತಂದೆ ವಾಚ್ ದುಬೈನಿಂದ ತಂದಿದ್ದು ಸರ್. ಪ್ಲೀಸ್ ಹೆಲ್ಪ್ ಮೀ ಸರ್, ಪ್ಲೀಸ್ ಹೆಲ್ಪ್ ಮೀ. ಸರಿ ನಡಿ, ನಾನು ಬರ್ತೀನಿ. ಬ್ಲಾಕ್ ಪಟ್ಟಿನ ಎಲ್ರಿಗೂ ಒಂದೊಂದು ಕೊಡು. ನೀನು ಹೋಗಿ ಆಫೀಸ್ನಲ್ಲಿ ಕೂತ್ಕೋ. ಓಕೆ ಸರ್. ನೀವೆಲ್ಲರೂ ಬಂದು ಲೈನಲ್ಲಿ ನಿಂತ್ಕೊಳ್ಳಿ, ಒಂದು ಸಾಲಲ್ಲಿ ನಿಂತ್ಕೊಳ್ಳಿ. ಎಲ್ಲರೂ ನಿಮ್ಮ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ.
ವಾಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾರು ಸರ್ ಕದ್ದಿದ್ದು? ವಾಚ್ ಮುಖ್ಯನಾ, ಯಾರು ಕದ್ದಿದ್ದು ಅಂತ ಮುಖ್ಯನಾ? ವಾಚ್ ಸರ್. ಸರಿ, ನೀ ಹೋಗೀಗ. ಏ ವಾಚ್, ಯಾರು ಕದ್ದಿದ್ದು? ಗೊತ್ತಿಲ್ಲ ಕಣೋ ಸರ್, ಯಾರ ಹೆಸರು ಹೇಳಿಲ್ಲ. ಎಷ್ಟು ಒಳ್ಳೆಯವ್ರು ನಮ್ಮ ಗುರುಗಳು, ತಮ್ಮ ಸ್ಟೂಡೆಂಟ್ ಮರ್ಯಾದೆ ಹಾಳು ಮಾಡಬಾರ್ದು ಅಂತ ವಾಚ್ ಕದ್ದಿದ್ದು ನಾನೇ ಅಂತ ಯಾರಿಗೂ ಹೇಳಿಲ್ಲ. ಅವತ್ತೇ ನಾನು ಡಿಸೈಡ್ ಮಾಡಿದೆ ಸರ್, ನಾನು ಮಾಡಿದ ತಪ್ಪಂತ ಇದ್ಕೊಂಡು ಇನ್ನು ಮುಂದೆ ಚೆನ್ನಾಗಿ ಓದ್ತೀನಿ, ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀನಿ, ನನ್ನ ಗುರುಗಳು ಮೆಚ್ಚುವ ಒಳ್ಳೆ ವಿದ್ಯಾರ್ಥಿ ಆಗ್ತೀನಿ ಅಂತ. ಅವತ್ತಿಂದಾನೇ ಹಗಲು ರಾತ್ರಿ ಕಷ್ಟಪಟ್ಟು ಓದೋದಕ್ಕೆ ಶುರು ಮಾಡಿದೆ ಸರ್. ಕಾಲೇಜ್ ಮುಗಿದ್ಮೇಲೆ IAS ಎಕ್ಸಾಮ್ ಬರೆದೆ. ಎಕ್ಸಾಮ್ನಲ್ಲಿ ಒಳ್ಳೆ ರ್ಯಾಂಕಿಂಗ್ ಕೂಡ ಬಂದೆ ಸರ್. ಈಗ ದೇವ್ರ ದಯದಿಂದ ಹಾಗೂ ನಿಮ್ಮ ಆಶೀರ್ವಾದದಿಂದ ಈ ಡಿಸ್ಟಿಕ್ಗೆ ಡಿಸ್ಟಿಕ್ ಕಮಿಷನರ್ ಆಗಿ ನೇಮಕ ಆಗಿದ್ದೀನಿ. ಆ ವಾಚ್ ಕದ್ದಿದ್ ನೀನೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ. ಅಂದ್ರೆ ಸರ್? ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಅದೇ ತಪ್ಪನ್ನ ನಾವು ಅವರನ್ನ ಅವಮಾನ ಆಗೋ ತರ ಬಿಂಬಿಸಿದಾಗ ಆ ನೋವು ಅವರ ಮನಸ್ಸಿನಲ್ಲಿ ಗಾಢವಾಗಿ ಮೂಡುತ್ತೆ. ಅದು ಅವರನ್ನ ತಪ್ಪುದಾರಿಗೂ ಎಳಿಬಹುದು. ನನ್ನ ಯಾವ ವಿದ್ಯಾರ್ಥಿಯೂ ಕೂಡ ಬೇರೊಬ್ಬರ ದೃಷ್ಟಿಯಲ್ಲಿ ಕೀಳಾಗೋದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಆ ದಿನ ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿದೆ. ಜೊತೆಗೆ ಆವತ್ತು ನಾನು ಕೂಡ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ. ವಾಚ್ ಸಿಕ್ಕಮೇಲೆ ಚೆಕ್ ಮಾಡೋದನ್ನ ಅರ್ಧಕ್ಕೆ ನಿಲ್ಲಿಸಿದ್ರೆ ಹಿಂದೆ ಮುಂದೆ ಇರೋರಿಗೆ ವಾಚ್ ಕದ್ದಿದ್ದು ಯಾರು ಅಂತ ಗೊತ್ತಾಗುತ್ತೆ ಅಂತ ಅವತ್ತು ಎಲ್ಲರನ್ನೂ ಚೆಕ್ ಮಾಡಿದೆ.